Yesterday. 18. Ready, Allah? ಇವತ್ತು COVID-19 ಎರಡನೇ ಅಲೆಯನ್ನು ನಾವು ಇಡೀ ದೇಶಾದ್ಯಂತ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇ ಅಲೆಯಲ್ಲಿ ಕೂಡ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಎರಡನೇ ಅಲೆಯಲ್ಲೂ ಕೂಡ ಒಂದು ಭಯಂಕರವಾದಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಮೊದಲನೇ ಅಲೆಯಲ್ಲಿ ನಾವು 40 ವರ್ಷದ ಮೇಲ್ಪಟ್ಟ ಜನರಿಗೆ COVID-19 ಆಗಿರುವಂಥದ್ದನ್ನು ನೋಡ್ತಾ ಇದ್ವಿ. ಆದರೆ ಇವತ್ತು ನಾವು ಯುವಕರಲ್ಲಿ ಮತ್ತು ಕಡಿಮೆ ವಯಸ್ಸಿನವರಲ್ಲಿ ನಾವು ಈ COVID-19 ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತು ಇದು ಇಷ್ಟೊಂದು ತೀವ್ರಗತಿಯಿಂದ ಹಬ್ಬುತ್ತಾ ಇದೆ ಅಂತಂದರೆ ಪಾಸಿಟಿವ್ ಇದೆ ಅಂತ ಗೊತ್ತಾದ ತಕ್ಷಣ 2-3 ದಿನಗಳಲ್ಲೇ ಅದು ಸೀರಿಯಸ್ ಆಗುವಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು 3ನೇ ಅಲೆ ಕೂಡ ಬರ್ತದೆ ಅಂತಕ್ಕಂತಹ ಒಂದು ಮಾಹಿತಿ ಕೂಡ ನಾವು ತಜ್ಞರಿಂದ ಪಡ್ಕೊಳ್ತಾ ಇದ್ದೀವಿ. ಹಾಗಾಗಿ 2ನೇ ಅಲೆಯಲ್ಲಿ ಇಬ್ಬರು ತಂದೆ ತಾಯಿಯರು ಕೋವಿಡ್ ಪಾಸಿಟಿವ್ನಿಂದ ತೀರಿ ಹೋಗಿ ಅಲ್ಲಿ ಮಕ್ಕಳು ಅನಾಥವಾಗಿರುವಂತಹ ಉದಾಹರಣೆಗಳನ್ನು, ಅದರ ಜೊತೆಗೆ ಸಿಂಗಲ್ ಪೇರೆಂಟ್ ಇರುವಂತಹ ತಾಯಿನೋ ತಂದೆನೋ ಅವರು ಕೂಡ ತೀರಿ ಹೋಗಿ ಅಲ್ಲೂ ಕೂಡ ಮಗುವಿನ ಪರಿಸ್ಥಿತಿ ಗಂಭೀರವಾದಂತಹ ಉದಾಹರಣೆಗಳನ್ನು, ಇಂತಹ ಒಂದು ಪರಿಸ್ಥಿತಿಗಳನ್ನು ನೋಡಿದಾಗ ನಾವು ನಮ್ಮ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇವೆರಡೂ ಕೂಡ ಸೇರಿ ಮುಂದೆ ಬರ್ತಕ್ಕಂತಹ 3ನೇ ಅಲೆ ಮತ್ತು 2ನೇ ಅಲೆಯಲ್ಲಿ ಆಗಿರ್ತಕ್ಕಂತಹ ಇಂತಹ ಘಟನೆಗಳಿಗೆ ನಾವು ಸಮಾಜದ ಜೊತೆಗೆ ಇರಬೇಕು, ಅಂಥ ಮಕ್ಕಳನ್ನು ರಕ್ಷಣೆ ಮಾಡಬೇಕು ಅಂಥೇಳಿ JJ ಆ್ಯಕ್ಟ್ ಪ್ರಕಾರ ಇನ್ನೂ ಕೂಡ ಒಳ್ಳೆಯ ನಿಯಮಾವಳಿಗಳನ್ನು ರೂಪಿಸಿ ಅದನ್ನು ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ತಾಲೂಕಾ ಮತ್ತು ಜಿಲ್ಲಾ ಮಟ್ಟದವರೆಗೆ ಅಂತಹ ಪರಿಸ್ಥಿತಿಗಳನ್ನು ಗುರುತಿಸಿ ಅದಕ್ಕೆ ಒಂದು ಸಹಾಯ ಹಸ್ತವನ್ನು ನೀಡುವಂತಹ ಒಂದು ನಿಯಮಾವಳಿಗಳನ್ನು ನಾವು ಇವತ್ತು ರೂಪಿಸಿದ್ದೀವಿ. ಇಲ್ಲಿ ನೋಡಿದಾಗ ತಂದೆ ತಾಯಿಯರು ಪಾಸಿಟಿವ್ ಆಗಿ ಮೃತಪಟ್ಟಿದ್ದು ಅಥವಾ ತಾಯಿನೋ ತಂದೆಯೋ ಒಬ್ಬರೇ ಇದ್ದುಕೊಂಡು ಮೃತಪಟ್ಟಿದ್ದು, ಅದರ ಜೊತೆಗೆ ಇಬ್ಬರು ಹಾಸ್ಪಿಟಲಲ್ಲಿ ದಾಖಲೆ ಆಗಿರೋದು, ಇಲ್ಲ ಒಬ್ಬರು ದಾಖಲಿದ್ದು ಇನ್ನೊಬ್ಬರು ಬೇರೆ ಕಡೆ ಇರುವಂಥ ಮಕ್ಕಳಿಗೇನಾದರೂ ಈ ರೀತಿ ತೊಂದರೆ ಆದರೆ ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದಾಗ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ನಮಗೆ ಸುಮಾರು ಜಿಲ್ಲೆಯಲ್ಲಿ ಮಕ್ಕಳಿಗೋಸ್ಕರ ಕೋವಿಡ್ ಕೇರ್ ಸೆಂಟರ್ಗಳನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಈಗಾಗಲೇ ಯೋಚನೆಯನ್ನು ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಮುರಾರ್ಜಿ ದೇಸಾಯಿ ಸ್ಕೂಲ್ಗಳಿರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಗಳಿರ್ಬೋದು ಇಂಥದ್ದನ್ನು ಈಗಾಗಲೇ ಗುರುತಿಸುವಂಥ ಕಾರ್ಯ. ಮತ್ತು ಈ ಎಲ್ಲದಕ್ಕೂ ಕೂಡ ಒಬ್ಬ ಸರ್ಕಾರದಿಂದ ನಮಗೆ ಒಬ್ಬ ನೂಡಲ್ ಅಧಿಕಾರಿಯಾಗಿ ಬಹಳಷ್ಟು ಒಳ್ಳೆಯ ಕಳಕಳಿಯಿಂದ ಸಮಾಜದ ಕಳಕಳಿಯನ್ನು ಹೊಂದಿಕೊಂಡು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಇಲಾಖೆಯಿಂದ ನಾವು ಏನೇನು ಮಾಡ್ಬೋದು ಅಂಥೇಳಿ ಸರ್ಕಾರದ ಮಟ್ಟದಲ್ಲಿ ನಮಗೆ ಒಂದು IAS ಅಧಿಕಾರಿಗಳಾಗಿ ಮೋಹನ್ ರಾಜ್ಯವರು ನಮಗೆ ಈ ಒಂದು ಇದಕ್ಕೆ ನೋಡಲ್ ಆಫೀಸರ್ ಅಂಥೇಳಿ ನಾವು ಈಗಾಗಲೇ ನೇಮಕ ಮಾಡಿದ್ದೇವೆ. ನಮ್ಮ ನಿರ್ದೇಶನಾಲಯದ ಪಲ್ಲವಿ ಆಕೃತಿಯವರು ಕೂಡ ನಮ್ಮ ಜೊತೆಗಿದ್ದಾರೆ, ನಮ್ಮ ಇಲಾಖೆಯ ಡೈರೆಕ್ಟರ್ ಆದಂಥ ಅನುರಾಧ ಅವರು ಕೂಡ ಇದ್ದಾರೆ, ಸೆಕ್ರೆಟರಿ ಅವರು ಇರ್ತಾರೆ. ಮತ್ತು ಇದೆಲ್ಲ ತಂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ತಕ್ಷಣ ನಾವು ಪ್ರತಿಯೊಂದು ಕಡೆಗಳಲ್ಲೂ ಮುಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. 30 ಜಿಲ್ಲೆಗಳಲ್ಲೂ ಇಂಥ ಸಂಸ್ಥೆಗಳನ್ನು ಹುಡುಕಿ ನಾವು ಅಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಸರ್ಕಾರಿ ಸಂಸ್ಥೆಗಳು, ಯಾಕಂದರೆ ನಾವು ಬಾಲಕರ ಬಾಲಮಂದಿರಗಳನ್ನು ನೋಡ್ತೀವಿ, ಬಾಲಕಿಯರ ಬಾಲಮಂದಿರಗಳನ್ನು ನೋಡ್ತೀವಿ, ಸರ್ಕಾರಿ ದತ್ತು ಕೇಂದ್ರಗಳನ್ನು ನೋಡ್ತೀವಿ, ಹೀಗೆ ಸರ್ಕಾರಿ ಸಂಸ್ಥೆಗಳು ಸುಮಾರು 79 ಇದ್ದಾವೆ. ಅದರಲ್ಲಿ ಸರ್ಕಾರಿ ಅನುದಾನಿತ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು 914 ಇದ್ದಾವೆ. ಟೋಟಲ್ ನಮಗೆ 993 ಸಂಸ್ಥೆಗಳು ಇವತ್ತು ನಮ್ಮ ಇಲಾಖೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾವೆ. ಅದರಲ್ಲಿ CCI ಸಂಸ್ಥೆಗಳು ಸುಮಾರು 962 ಮತ್ತು SEIA ಸಂಸ್ಥೆಗಳು 31. ಈ ರೀತಿ ಕೂಡ ನಮ್ಮಲ್ಲಿ ದತ್ತು ಕೇಂದ್ರಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಇಂಥ ಮಕ್ಕಳು ನಮಗೆ ಹೇಗೆ ಪರಿಚಯ ಆಗಬೇಕು ಅನ್ನೋದನ್ನು ನೋಡಿದಾಗ ಸುಮಾರು 1098
ಅಂತಕಂತ ಒಂದು ಹೆಲ್ಪ್ ಲೈನ್ ಈಗಾಗಲೇ ನಮ್ಮ ಇಲಾಖೆಯಿಂದ ಇದು ಪ್ರಾರಂಭ ಇದೆ ಸುಮಾರು ಫೋನ್ ಕಾಲ್ಸ್ ಗಳು ಕೂಡ ನಮಗೆ ಇವತ್ತು ಬರ್ತಾ ಇದಾವೆ ಇವತ್ತು ನಾವು ಅದನ್ನ ನೋಡಿದಾಗ ಈ ಒಂದು ವರ್ಷದಲ್ಲಿ ಸುಮಾರು 23613 ನಮಗೆ ಕಾಲ್ಸ್ ಗಳು ಬಂದಿದಾವೆ ಆದರೆ ಕೋವಿಡ್ ಸಂದರ್ಭದಲ್ಲಿ ನಮಗೆ ಏಪ್ರಿಲ್ ತಿಂಗಳಲ್ಲಿ ಬಂದಂತ ಕಾಲ್ಸ್ 14 ಇದಾವೆ ಅದನ್ನು ಕೂಡ ಅಟೆಂಡ್ ಮಾಡಿದ್ದಾರೆ ಸುಮಾರು ಈ 1098 ಗೆ ಬರ್ತಕ್ಕಂತ ಕಾಲ್ಸ್ ಗಳ ಎವರೇಜ್ ಅನ್ನು ನೋಡಿದಾಗ ಪ್ರತಿ ತಿಂಗಳು ಸುಮಾರು 1967 ಕಾಲ್ಸ್ ಗಳು ಇಂತದ್ದು ಬರ್ತದೆ ಅದರಲ್ಲಿ ಕೋವಿಡ್ ಸಂಬಂಧಿತವಾದಂತ ಎವರೇಜ್ ಕಾಲ್ ಗಳನ್ನು ನಾವು ಮಂತ್ಲಿ ನೋಡಿದಾಗ 137 ಕಾಲ್ ಗಳು ಅಂದ್ರೆ ಹೋದ ವರ್ಷ ಮತ್ತು ಈ ಹೋದ ವರ್ಷದಿಂದ ತಿಂಗಳಿಗೆ ಎವರೇಜ್ ಅನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಆ ಕಾಲ್ ಗಳು ಬಂದಾಗ ನಮ್ಮ ಸಿಡಬ್ಲ್ಯೂಸಿ ನವರು ಅಲ್ಲಿ ಅಟೆಂಡ್ ಆಗಿ ಅವರನ್ನ ಮಕ್ಕಳನ್ನ ತಂದು ಅವರಿಗೆ ಯಾವ ರೀತಿಯ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಆದರೆ ಇದು ಕೋವಿಡ್ ಸಂದರ್ಭದಲ್ಲಿ 30 ಜಿಲ್ಲೆಗಳಲ್ಲಿ ಇಂತ ಸಂಸ್ಥೆಗಳನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಏನಾದರೂ ಮಕ್ಕಳು ಜಾಸ್ತಿ ಆದರೂ ಅಂತಂದ್ರೆ ಇನ್ನು ಕೂಡ ಬೇರೆ ಬೇರೆ ಎನ್ಜಿಒ ಗಳಿಗೆ ಅಂದ್ರೆ ನಮ್ಮ ಅಂಗವಿಕಲರ ಮತ್ತು ಹಿರಿಯ ಚೇತನರ ಇಲಾಖೆಯಿಂದ ಏನು ನಮ್ಮ ವಿಶೇಷ ಮಕ್ಕಳ ಶಾಲೆಗಳನ್ನು ನಾವು ನಡೆಸ್ತಾ ಇದ್ದೀವಿ ಅಂತದನ್ನು ಕೂಡ ನಾವು ಸಹಾಯವನ್ನ ತಗೋಬೇಕು ಅನ್ನುವಂತದನ್ನ ಈಗಾಗಲೇ ನಿರ್ಣಯವನ್ನ ಮಾಡಿದೀವಿ ಈ ರೀತಿ ಏನು ಆ ಮಕ್ಕಳು ನಮ್ಮ ಕಡೆ ಬರ್ತಾರೆ ಅಲ್ಲಿ ಫಿಟ್ ಪರ್ಸನ್ ಮತ್ತು ಎರಡು ವಿಭಾಗಗಳಾಗಿ ನಾವು ಅದನ್ನ ವಿಂಗಡಣೆ ಮಾಡಿದೀವಿ ಒಂದು ಆ ಮಗು ಅವರ ತಂದೆ ತಾಯಿಯರೇ ಅಥವಾ ಅವರ ಹತ್ತಿರದ ಸಂಬಂಧಿಕರು ಏನಾದರೂ ಅವರು ಆ ಮಗುವನ್ನ ನೋಡಿಕೊತಾ ಇದ್ದರು ಅಂತಂದ್ರೆ ಮೊದಲು ನಾವು ಅದನ್ನು ನಮ್ಮ ಇಲಾಖೆಗೆ ಪ್ರೊಡ್ಯೂಸ್ ಮಾಡ್ಕೊಂಡು ಆ ನಂತರ ಅವರ ಹತ್ತಿರದ ಸಂಬಂಧಿಗಳು ಯಾರಾದರೂ ಅದನ್ನು ನೋಡ್ಕೊಳ್ಳಕ್ಕೆ ಒಪ್ಪಿಗೆ ಕೊಟ್ಟರೆ ಆ ಒಪ್ಪಿಗೆ ಪತ್ರವನ್ನು ಬರ್ಕೊಂಡು ಅಲ್ಲಿ ಕೂಡ ನಮ್ಮ ಏನು ಡಿಸ್ಟ್ರಿಕ್ಟ್ ಕಮಿಟಿಗಳು ಇರ್ತವೆ ಅವರ ಒಂದು ನೇತೃತ್ವದಲ್ಲಿ ಅದು ಅವರ ಚಿಕ್ಕಮ್ಮನ ಹತ್ರನೋ ದೊಡ್ಡಮ್ಮನ ಹತ್ರನೋ ಅವರ ಅತ್ತಿಗೆ ಹತ್ರನೋ ಯಾರು ಅವರ ಹತ್ತಿರದ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ರೆಡಿ ಇರ್ತಾರೋ ಅವರಿಗೆ ಒಪ್ಪಿಸುವಂತಹ ಒಂದು ಕಾರ್ಯ ನಮ್ಮ ಕಡೆಯಿಂದ ಆಗ್ತದೆ ಎರಡನೇದು ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಆ ಮಕ್ಕಳನ್ನು ನಾವು ಇಟ್ಕೊಂಡಾಗ ಅವರಿಗೆ ಒಳ್ಳೆ ರೀತಿಯ ನ್ಯೂಟ್ರಿಷನ್ ಫುಡ್ ಕೊಡುವಂಥದ್ದು ಅವರಿಗೆ ಆಟ ಪಾಠಗಳ ಮುಖಾಂತರ ಅವರಿಗೆ ಯಾವುದೇ ಮಾನಸಿಕವಾದಂಥ ಖಿನ್ನತೆಗೆ ಒಳಗಾಗಬಾರ್ದು ಅನ್ನುವಂಥದ್ದು ಮತ್ತು ಬಹಳಷ್ಟು ಚಿಕ್ಕ ಮಕ್ಕಳಿದ್ರು ಅಂತಂದರೆ ಈಗ 5 ತಿಂಗಳು 6 ತಿಂಗಳು ಮಗು ಇದ್ದರೆ ಅದರ ಜೊತೆಗೆ ಒಬ್ಬರು ಅಟೆಂಡರ್ ಕೊಟ್ಟು ಅವ್ರ ತಾಯಿನೋ ಯಾರಾದರೂ ಕೊಟ್ಟು ಅಲ್ಲಿ ಅವರನ್ನು ಇಟ್ಕೊಂಡು ಅವರು ಪಾಸಿಟಿವ್ ಬಂದಿದ್ದರೂ ಕೂಡ ಅವರ ಏನು ಸಿಂಪ್ಟಮ್ಸ್ ಇರಲಿಲ್ಲ ಅಂದರೆ ಅಲ್ಲಿ ನಾವು ಕೋವಿಡ್ ಕೇರ್ ಸೆಂಟ್ರಲ್ಲಿ ಇಟ್ಕೊಂಡು ಅವರ ಒಂದು ತಾತ್ಕಾಲಿಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಮುಂದೆ ಅದು ಸಂಪೂರ್ಣವಾಗಿ ಅನಾಥವಾದಂಥ ಮಗು ಇದ್ದರೆ ಅದು ದತ್ತು ಯಾರಾದರೂ ತಗೊಳ್ಳುವಂಥವ್ರಿದ್ದರೆ ಆ ನಮ್ಮ ಒಂದು ದತ್ತು ಕೇಂದ್ರದ ಮುಖಾಂತರ ಅದು ಏನು ಪ್ರೊಸೀಜರ್ ಇದೆಯೋ ಆ ಪ್ರೊಸೀಜರ್ ಮುಖಾಂತರ ಅವಕ್ಕೆ ಒಂದು ದತ್ತು ಕೊಡುವಂಥದ್ದನ್ನು ಕೂಡ ಈ ಒಂದು ಸಮಯದಲ್ಲಿ ಮಾಡುವಂತಹ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೀವಿ ಈ ದತ್ತು ಪ್ರಕ್ರಿಯೆಯನ್ನು ಕೂಡ ನಾವು ಅದನ್ನು ಮಾಡುವಂಥದ್ದನ್ನು ಮಾಡ್ತೀವಿ ಅದೇ ರೀತಿ ಕೋವಿಡ್ ಬಾಧಿತ ಮಕ್ಕಳಿದ್ದರೆ 0-6 ವರ್ಷ ವಯೋಗುಂಪಿನ ಮಕ್ಕಳನ್ನು ಕ್ವಾರಂಟೈನ್ ಸೌಲಭ್ಯವನ್ನು ತಾತ್ಕಾಲಿಕವಾಗಿ ಆರೈಕೆ ಮಾಡುವಂಥ ಸೌಲಭ್ಯವನ್ನು ಈಗಾಗಲೇ ಹೇಳಿರೋ ರೀತಿಯಲ್ಲಿ 30 ಜಿಲ್ಲೆಗಳಲ್ಲೂ ಕೂಡ ಇವತ್ತು ಮಾಡಲಾಗಿದೆ ವಿಶೇಷವಾಗಿ 7-18 ವಯಸ್ಸಿನ ಮಕ್ಕಳಿದ್ದರೆ ಅವರಿಗೆ ಹೆಣ್ಣು ಮಕ್ಕಳ ವಿಭಾಗ ಒಂದು ಬೇರೆ ಮತ್ತು ಗಂಡು ಹುಡುಗರ ವಿಭಾಗವನ್ನು ಬೇರೆ ಮಾಡಿ ಅಲ್ಲೂ ಕೂಡ 30 ಜಿಲ್ಲೆಗಳಲ್ಲಿ ಆ ವ್ಯವಸ್ಥೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನ ಆಗಿದೆ ಮತ್ತು ಅದು ಬರ್ತಕ್ಕಂಥ ದಿನಮಾನಗಳಲ್ಲಿ ಅದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಮಕ್ಕಳು ಜಾಸ್ತಿ ಆದರೂ ಕೂಡ ನಮ್ಮದೇ ಆದಂಥ ಸಂಘ ಸಂಸ್ಥೆಗಳು ಅನೇಕ ಮಠಾಧೀಶರು ಮುಂದೆ ಬಂದಿದ್ದಾರೆ ಅನೇಕ ಸಂಘ ಸಂಸ್ಥೆಗಳು ಮುಂದೆ ಬಂದಿದ್ದಾರೆ ಆದರೆ ನಿಮ್ಮೆಲ್ಲರ ಮೂಲಕ ನಾನು ಹೇಳ್ಕೊಳ್ಳೋದೇನು ಅಂತಂದರೆ ಸರ್ಕಾರದ ಜೊತೆಗೆ ನಾವು ಈ ಕಾರ್ಯವನ್ನು ಮಾಡ್ತಿರ್ಬೇಕಾದ್ರೆ ಯಾವುದೇ ಸಂಸ್ಥೆಯವರು ಇರ್ಬೋದು ತಾವಾಗಿನೇ ನಾವು ದತ್ತು ತಗೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳೋ ಹಾಗಿಲ್ಲ ಯಾಕಂದರೆ ಅದು ಮೊದಲು CWCಗೆ ಪ್ರೊಡ್ಯೂಸ್ ಆಗಿ ಆ ಮಗುವಿನ ಆ ನಮ್ಮ ಇಲಾಖೆಯ ಮುಖಾಂತರ ಏನು ಪ್ರೊಸೀಜರ್ ಇದೆಯೋ ಆ ಪ್ರೊಸೀಜರಿಗೆ ಅಳವಡಿಸ್ಕೊಂಡೇ ತಾವು ಆ ಕೆಲಸವನ್ನು ಮಾಡಬೇಕು ಅದಕ್ಕೆ ಯಾರೇ ಆಗಲಿ ಇಂತಹ ಒಂದು ಹೇಳಿಕೆಯನ್ನು ಕೊಡುವಂಥದ್ದಿಲ್ಲ ಅಂತಕ್ಕಂಥದ್ದು ನಾನು ಮಾಧ್ಯಮದ ಸಹೋದರ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಎರಡನೇದು ನೋಡಿದಾಗ ವಾಟ್ಸಪ್ಗಳಲ್ಲಿ ಎಲ್ಲ ಕಡೆಯೂ ಕೂಡ ವಿಷಯಗಳು ಹರಿದಾಡ್ತಾ ಇರ್ತವೆ ಇಂಥ ಮಕ್ಕಳಿದ್ರೆ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿರಿ ನಾವು ದತ್ತು ತಗೊಳ್ತೀವಿ ಅಂತಕ್ಕಂಥ ಅನೇಕ ವಿಷಯಗಳು ನಾವು ಇವತ್ತು ನೋಡ್ತಾ ಇದ್ದೀವಿ
ನಾನು ಕರ್ನಾಟಕದ ಜನರಿಗೆ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದು ಇದು ಮಕ್ಕಳ ಭವಿಷ್ಯವನ್ನು ನಿರ್ಣಯ ಮಾಡುವಂತದ್ದು ಇವತ್ತು 5 ತಿಂಗಳ ಮಗುವನ್ನ ನಾವು ಮಂಡ್ಯದಲ್ಲಿ ನಿನ್ನೆ ಪರಿಸ್ಥಿತಿಯನ್ನು ನೋಡಿದಾಗ ಹೀಗೆ 5 ತಿಂಗಳ ಮಗು 1 ತಿಂಗಳ ಮಗು ಅಥವಾ ಎಷ್ಟೇ ವಯಸ್ಸಿನ ಮಕ್ಕಳಿದ್ರೂ ಕೂಡ ಆ ಮಕ್ಕಳ ಭವಿಷ್ಯ ಅದರ ಜೊತೆಗೆ ಚಲ್ಲಾಟ ಆಡೋದು ಬೇಡ ಯಾವುದೇ ಇಂತಹ ಸುಳ್ಳು ವದಂತಿಗಳು ಬಂದಾಗ ಅಲ್ಲಿ ಫೋನ್ ನಂಬರ್ಗಳು ಇದ್ದರೆ ನೀವು ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಯಾವುದೋ ಒಂದು ಸಂಸ್ಥೆಗೆ ಕೊಟ್ಟು ಆ ಮಕ್ಕಳಿಗೆ ದುರುಪಯೋಗ ಆಗುವಂತದ್ದು ಆಗಬಾರದು ಅದಕ್ಕೆ ಏನೇ ಇದ್ದರೂ ಕೂಡ 1098 ನಮ್ಮ ಇಲಾಖೆಯ ನಂಬರ್ಗೆ ತಾವುಗಳು ಸಂಪರ್ಕ ಮಾಡಬೇಕು ಮತ್ತು ಇಂತ ಸುಳ್ಳು ವದಂತಿಗಳಿಗೆ ತಾವುಗಳು ಗಮನ ಕೊಡದೆ ನಮ್ಮ ಇಲಾಖೆಗೆ 24/7 ನಲ್ಲಿ ನಮ್ಮ ಕಾರ್ಯಪಡೆ ಈಗಾಗಲೇ ಸಜ್ಜಾಗಿ ನಿಂತಿದೆ ನಮ್ಮ ಇಲಾಖೆಯಲ್ಲಿ ಪ್ರತಿಯೊಂದು ಜಿಲ್ಲೆಗೆ ವಾಲಂಟರೀಸ್ ಗಳನ್ನು ಕೂಡ ಸ್ವಯಂ ಸೇವಕರನ್ನು ಕೂಡ ನಾವು ಆಹ್ವಾನ ಮಾಡಿದೆವಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಯಾರು ಸ್ವಯಂ ಸೇವಕರು ಈ ಯುವಕರು ಇರಬಹುದು ಯುವತಿಯರು ಇರಬಹುದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಿಕ್ಕೆ ನೀವು ತಯಾರಿದ್ದೀರಿ ನಿಮ್ಮನ್ನ ಅಲ್ಲಿ ಇರತಕ್ಕಂತ ನಮ್ಮ ಜಿಲ್ಲಾ ರಕ್ಷಣಾ ಏನು ನಮ್ಮ ಬಾಲ ರಕ್ಷಣಾ ಘಟಕಗಳು ಇದ್ದಾವೆ ಅವರ ಜೊತೆಗೆ ಕೈ ಜೋಡಿಸಿಕೊಂಡು ನಿಮ್ಮನ್ನು ಕೂಡ ಇದರಲ್ಲಿ ತೊಡಗಿಸುವಂತ ಕಾರ್ಯ ನಾವು ಮಾಡ್ತೀವಿ ಆದರೆ ಸುಳ್ಳು ವದಂತಿಗಳಿಗೆ ಯಾವುದೇ ರೀತಿಯ ಒಂದು ಗಮನವನ್ನ ಕೊಡದೆ ಮಕ್ಕಳ ಭವಿಷ್ಯದ ಜೊತೆಗೆ ಆಟ ಆಡೋದು ಬೇಡ ಅದಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನೀವು 1098 ಮತ್ತು ಜಿಲ್ಲಾ ನಮ್ಮ ಅಧಿಕಾರಿಗಳಿಗೆ ಭೇಟಿಯಾಗಿ ಇದನ್ನ ನೀವು ತಿಳಿಸಿದ್ರೆ ಪ್ರಾಮಾಣಿಕವಾಗಿ ಆ ಮಕ್ಕಳಿಗೆ ನ್ಯಾಯ ಕೊಡುವಂತ ಒಂದು ಕಾರ್ಯವನ್ನ ನಾವು ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ನಡೆಸುತ್ತಾ ಇದ್ದೇವೆ ಅದರ ಜೊತೆಗೆ ಇಬ್ರು ಅಕ್ಕ ತಂಗಿಯರು ಇರಬಹುದು ಅಣ್ಣ ತಮ್ಮ ಇರಬಹುದು ಒಂದೇ ಮನೆಯಲ್ಲಿ ಇಬ್ರು ಮಕ್ಕಳು ಇದ್ದರೆ ನಾವೆಲ್ಲರೂ ಯೋಚನೆ ಮಾಡಿ ಆ ಮಕ್ಕಳನ್ನ ದೂರ ಮಾಡೋದು ಬೇಡ ಯಾಕಂದ್ರೆ ಒಂದು ಮಗು ಪಾಸಿಟಿವ್ ಇರಬಹುದು ಅದಕ್ಕೆ ಸಿಂಪ್ಟಮ್ಸ್ ಇರಲಿಕ್ಕಿಲ್ಲ ಆ ಎರಡನೇ ಮಗು ನೆಗೆಟಿವ್ ಇರಬಹುದು ಆದರೆ ನಮ್ಮ ಈ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಅದಕ್ಕೆ ಯಾವದೇ ರೀತಿ ಮೊದಲೇ ತಂದೆ ತಾಯಿರನ್ನ ಕಳ್ಕೊಂಡಿರುವಂತ ದುಃಖ ಇರ್ತದೆ ಅದಕ್ಕೆ ಅವರ ಸಹೋದರ ಸಹೋದರಿಯರು ಕೂಡ ಅವರಿಂದ ಬೇರ್ಪಡಬಾರದು ಅಂತಕಂತ ಒಂದು ವಿಚಾರವನ್ನ ಮಾಡಿ ಯಾಕಂದ್ರೆ ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಹೈಪರ್ ಟೆನ್ಷನ್ ಗೆ ಹೋಗಿ ಏನೋ ಮಾಡ್ಕೊಳ್ಳುವಂತ ದುರ್ಘಟನೆಗಳು ಆಗುವಂತ ಅನೇಕ ಚಾನ್ಸಸ್ ಇರ್ತದೆ ಅದಕ್ಕೆ ಅಂತ ರೀತಿಯಲ್ಲೂ ಕೂಡ ನಮ್ಮ ಇಲಾಖೆ ಬಹಳಷ್ಟು ಕೇರ್ಫುಲ್ ಆಗಿ ಆ ಮಕ್ಕಳನ್ನು ನೋಡಿಕೊಳ್ಳುವಂತ ನಿಟ್ಟಿನಲ್ಲಿ ಆ ಪ್ರಯತ್ನ ಕೂಡ ಇವತ್ತು ಮಾಡುವಂತದನ್ನ ಮಾಡ್ತಾ ಇದೆ ಅದಕ್ಕೆ ಸುಳ್ಳು ವದಂತಿಗಳಿಗೆ WhatsApp ಗಳಲ್ಲಿ ಬರ್ತಕ್ಕಂತ ಮೆಸೇಜ್ ಗಳಿಗೆ ಯಾರು ಕೂಡ ಬಲಿ ಹೋಗಬಾರದು ಅದನ್ನ ನಮ್ಮ ಇಲಾಖೆ ಜೊತೆಗೆ ಕನ್ಫರ್ಮ್ ಮಾಡ್ಕೊಂಡು ನಾವೆಲ್ಲರೂ ಕೂಡ ಸರ್ಕಾರ ನಿಮ್ಮ ಜೊತೆಗಿದೆ ನಮ್ಮ ಇಲಾಖೆ ನಿಮ್ಮ ಜೊತೆಗಿದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು ತಮ್ಮ ಜೊತೆಗಿದ್ದಾರೆ ಇಂಥ ಯಾವ ತಪ್ಪುಗಳು ಆಗದೆ ಇರತಕ್ಕಂತ ಒಂದು ಆಗದೆ ಇರತಕ್ಕಂತ ಒಂದು ರೀತಿಯಲ್ಲಿ ತಾವುಗಳು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಅಕಸ್ಮಾತ್ ಆಗಿ ಆ ಮಕ್ಕಳಿಗೆ ಏನಾದರೂ ಹೆಚ್ಚಿನ ತೊಂದರೆ ಆದರೆ ಅವರಿಗೆ ನಾವು ಹಾಸ್ಪಿಟಲೈಸೇಷನ್ ಮಾಡುವಂತ ಪರಿಸ್ಥಿತಿ ಬಂದಾಗ ಇದಕ್ಕೂ ಕೂಡ ನೆನ್ನೆ ನಾನು ಆರೋಗ್ಯ ಸಚಿವರತ್ರ ಹೋಗಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮದೇ ಆದಂತ ಪೆಡಿಯಾಟ್ರಿಕ್ ವಾರ್ಡ್ಗಳು ಪೆಡಿಯಾಟ್ರಿಕ್ ಕೋವಿಡ್ ವಾರ್ಡ್ಗಳು ಆಗಬೇಕು ಅನ್ನುವಂತದನ್ನ ನಾವು ಈಗಾಗಲೇ ಪತ್ರನು ಕೂಡ ಕೊಟ್ಟಿದ್ದೀವಿ ಮತ್ತು ಪ್ರತಿಯೊಂದು ಆಸ್ಪತ್ರೆಯಲ್ಲಿ ನಮ್ಮ ಅಧಿಕಾರಿಗಳ ತಂಡ ಅಲ್ಲಿ ಕೋವಿಡ್ ಪೆಡಿಯಾಟ್ರಿಕ್ ಕೋವಿಡ್ ಕೇರ್ ಸೆಂಟರ್ ಕೂಡ ಮಾಡುವಂತ ನಿಟ್ಟಿನಲ್ಲಿ ಮೂರನೇ ಅಲೆಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗಬಾರದು ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಅದನ್ನು ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ ವಾರ್ಡ್ಗಳನ್ನು ಮಾಡಿದಾಗಲೂ ಕೂಡ ಈ ಮೂರನೇ ಅಲೆ ಭಯಂಕರವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ನೋಡಿದಾಗ ಈಗಾಗಲೇ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದೆ ಬಟ್ ಎಲ್ಲರೂ ವ್ಯಾಕ್ಸಿನೇಷನ್ 18 ವರ್ಷದಿಂದ ಮೇಲ್ಪಟ್ಟವರು ಎಲ್ಲರೂ ಮಾಡ್ಕೋತಾರೆ ಮಕ್ಕಳಿಗೆ ವ್ಯಾಕ್ಸಿನ್ ಇರದೇ ಇರತಕ್ಕಂತ ಕಾರಣಕ್ಕೆ ಏನಾದರೂ ಮೂರನೇ ಅಲೆಯಲ್ಲಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಿದ್ರೆ ಅಲ್ಲಿ ಪೆಡಿಯಾಟ್ರಿಕ್ ವಾರ್ಡ್ಗಳಲ್ಲೂ ಕೂಡ ಆ ಮಕ್ಕಳ ಜೊತೆಯಲ್ಲಿ ಆ ತಾಯಿ ಇರುವಂತ ಮಾಡುವಂತದ್ದನ್ನ ಈಗಾಗಲೇ ನಾವು ಆ ಈ ನಿಯಮಗಳಲ್ಲಿ ನಾವು ತಗೊಂಡಿದ್ದೀವಿ ಅದನ್ನು ಕೂಡ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದೀವಿ ನಾನು ನಿಮ್ಮೆಲ್ಲರ ಮೂಲಕ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಹೇಳುವಂತದ್ದು ಏನು ಅಂತಂದ್ರೆ ಮಕ್ಕಳ ರಕ್ಷಣೆ ಕುರಿತಾಗಿ ಸಂಪೂರ್ಣವಾದಂತ ವಿವರ ಎಲ್ಲರಿಗೂ ಬೇಕಾಗಿತ್ತು ಅಂತಂದ್ರೆ ನಮ್ಮ ವೆಬ್ಸೈಟ್ ಗೆ ತಾವುಗಳು ಹೋಗಬಹುದು www.icpskarnataka.government.in ಅಂತ ಹೇಳಿ ನಾವು ಈ ಒಂದು ವೆಬ್ಸೈಟ್ ಗೆ ತಾವುಗಳು ಹೋದ್ರೆ ಇಲ್ಲಿ ಸಂಪೂರ್ಣವಾದಂತ ನಮ್ಮ ಇಲಾಖೆ ಮಾಡತಕ್ಕಂತ ಎಲ್ಲಾನು ಕೂಡ ಅದರಲ್ಲಿ ನಾವು ನೋಡುವಂತದನ್ನ ಆಗ್ತದೆ
ಈ ರೀತಿಯಾಗಿ ಏನಾದರೂ ತಪ್ಪುಗಳನ್ನು ಆ ಮಕ್ಕಳದ್ದು ಏನಾದರೂ ಅವ್ಯವಹಾರ ಆದಂಥ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ದತ್ತು ಪ್ರಕ್ರಿಯೆಯಲ್ಲಿ ಕಾನೂನುಬದ್ಧವಾಗಿ ಯಾವುದಾದ್ರೂ ಒಂದು ತಪ್ಪುಗಳು ಆದರೆ ಅವರಿಗೆ ಒಂದು ಕಠಿಣವಾದಂಥ ಶಿಕ್ಷೆ ಕೂಡ ಆಗುವಂಥ ನಿಟ್ಟಿನಲ್ಲಿ ಸುಮಾರು ಬಾಲ ನ್ಯಾಯ ಕಾಯ್ದೆ 2015 ಹಾಗೂ ಅಡಾಪ್ಷನ್ ರೆಗ್ಯುಲೇಷನ್ 2019 ರಂತೆ ಅದನ್ನು ಮಾಡಲೇಬೇಕು ಮತ್ತು ಆ ರೀತಿಯಾಗಿ ಮಾಡುವಂಥ ವ್ಯವಸ್ಥೆ ನಾವು ಮಾಡಿರ್ತೀವಿ ಅದಕ್ಕೆ ಯಾರು ಕೂಡ ಬೇರೆ ತರದಲ್ಲಿ ಆ ಮಕ್ಕಳ ಒಂದು ದುರುಪಯೋಗವನ್ನು ಪಡ್ಕೋಬಾರದು ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದು ಮತ್ತೆ ಎಲ್ಲೂ ಕೂಡ ಯಾವುದೇ ಮಕ್ಕಳಿಗೆ ಅನ್ಯಾಯ ಆದಾಗ ಯಾವುದೇ ಮಕ್ಕಳು ಅನಾಥರಾದಾಗ ಅವರ ಹೆಸರು ಮತ್ತು ಅವರ ಫೋಟೋಗಳನ್ನು ಎಲ್ಲೂ ಕೂಡ ಮಾಡಬಾರದು ಕೊಡಬಾರದು ಅಂತಕ್ಕಂಥದ್ದು ಕೂಡ ಈ ಆ್ಯಕ್ಟ್ ನಲ್ಲಿ ಇರೋದ್ರಿಂದ ಆ ರೀತಿ ಯಾವುದೇ ಹೆಸರುಗಳನ್ನು ಬಿಡುಗಡೆ ಮಾಡೋದು ಅದು ಕೂಡ ಅಪರಾಧ ಅಂತ ಹೇಳಿ ಹೇಳೋದಕ್ಕೆ ತಾನು ಬಯಸ್ತಾ ಇದ್ದೀನಿ ಇದರ ಜೊತೆಗೆ ನಮ್ಮಲ್ಲಿ ಹಿರಿಯ ನಾಗರಿಕರು ಮತ್ತು ವಿಕಲಚೇತನರು ಇವರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಈಗಾಗಲೇ ಸಚಿವರ ಹತ್ರ ಅದನ್ನ ಹೇಳಬಿಟ್ಟು ಯಾಕಂದ್ರೆ ಅನೇಕ ಹಿರಿಯ ನಾಗರಿಕರಿಗೆ ಆಧಾರ್ ಕಾರ್ಡ್ ಇರೋದಿಲ್ಲ ಅವರು ತಮ್ಮ ಕೂಡ ಕೊಡಕಾಗೋದಿಲ್ಲ ಬೆಡ್ ರಿಡನ್ ಇರತಕ್ಕಂತ ಅನೇಕ ವಿಕಲಚೇತನರಿದ್ದಾರೆ ಅವರಿಗೂ ಕೂಡ ವ್ಯಾಕ್ಸಿನೇಷನ್ ಫಸ್ಟ್ ಪ್ರಯಾರಿಟಿಯಲ್ಲಿ ಮಾಡಬೇಕು ಅಂತ ಹೇಳಿ ಮಾಡಿದೀವಿ ಇನ್ನು ವಾರ ಎರಡು ವಾರದಲ್ಲಿ ಅದು ಒಂದು ಆರೋಗ್ಯ ಇಲಾಖೆಯಿಂದ ಒಂದು ನಿಯಮಾವಳಿ ಬಂದು ಅದನ್ನು ಕೂಡ ಮಾಡುವಂತಹ ಒಂದು ಕಾರ್ಯ ನಮ್ಮ ಇಲಾಖೆಯಿಂದ ಆಗ್ತದೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಹೇಳುವಂಥದ್ದು ತಾವೇನಾದ್ರು ಹೇಳೋರಿದ್ದೀರಿ ಅನಾಥ ಈಗ ಎರಡನೇ ಅಲೆಯಲ್ಲಿ ಅನಾಥರಾಗಿರುವಂತಹ ಮಕ್ಕಳ ಸಂಖ್ಯೆ ನಮಗ್ ಬಂದಿರೋದು ಎರಡು ಒಂದು ಚಾಮರಾಜನಗರ ಒಂದು ಮಂಡ್ಯ ಮಂಡ್ಯದಲ್ಲಿ ಮೊನ್ನೆ ಬೆಳಗ್ಗೆ ನಾನು ಟಿವಿ ನೋಡ್ತಿರ್ಬೇಕಾದ್ರೆ ತಮ್ಮ ಮುಖಾಂತರನೇ ನನಗೆ ಅದು ನೋಡಿದೆ ನೋಡಿದ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ನಾನು ಹೇಳಿ ನಮ್ಮ ಸಿ ಡಬ್ಲ್ಯೂ ಸಿ ಟೀಮ್ ಅಲ್ಲಿ ಹೋಗಿ ಭೇಟಿಯಾಗಿ ಆ ಮಗು ಇನ್ನೂ ಕೂಡ ಆಸ್ಪತ್ರೆಯಲ್ಲಿತ್ತು ಅವರು ತಂದೆ ತಾಯಿ ತೀರ್ ಹೋಗಿರೋದನ್ನು ನೋಡಿದಾಗ ಅವ್ರ ಸಂಬಂಧಿಕರಿಗೆ ಮಾತಾಡಿಸಿದಾಗ ಅವರ ಅಜ್ಜಿ ಮತ್ತು ಅಜ್ಜ ಅಲ್ಲಿ ಇದ್ದರು ಅವರಿಗೆ ನಾವು ಕೇಳಿಕೊಂಡಾಗ ಅವರು ಮಗು ಇನ್ನೂ ಆಸ್ಪತ್ರೆಯಲ್ಲಿದೆ ಅದನ್ನು ನಾವು ನೋಡ್ಕೊಳ್ತೀವಿ ಆಮೇಲೆ ಅದು ಹುಷಾರಾದಮೇಲೆ ಮುಂದಿನ ಕ್ರಮ ತಗೊಳ್ಳೋಣ ಅಂಥೇಳಿ ಅವರು ಕೂಡ ಮಾತಾಡಿದರು ನಮ್ಮ ತಂಡ ಕೂಡ ಅಲ್ಲಿ ಹೋಗಿ ಮಾತಾಡಿಸಿದೆ ದಿನ ಅವರ ಆರೋಗ್ಯದ ಬಗ್ಗೆ ನಮ್ಮ ತಂಡದ ವತಿಯಿಂದ ಅಲ್ಲಿ ತಿಳ್ಕೊಳ್ಳುವಂಥದ್ದು ಆಗ್ತಿದೆ ಅವರಿಗೇನಾದರೂ ಹೆಲ್ಪ್ ಬೇಕಾದರೆ ಅದು ಕೂಡ ನಮ್ಮ ಅಧಿಕಾರಿಗಳ ಮುಖಾಂತರ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಚಾಮರಾಜನಗರದಲ್ಲಿ ಇರತಕ್ಕಂಥದ್ದು ಕೂಡ ಇದೇ ರೀತಿ ಇತ್ತು ಅವರ ಚಿಕ್ಕಮ್ಮ ಮುಂದೆ ಬಂದು ಆ ಮಕ್ಕಳನ್ನು ನಾನು ನೋಡ್ಕೋತೀನಿ ಅಂತ ಹೇಳಿ ಹೇಳಿದ್ದಾರೆ ಆ ಚಿಕ್ಕಮ್ಮನ ಹತ್ರ ಅವರನ್ನು ಆ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಫಿಟ್ ಪರ್ಸನ್ ಅಂತ ಹೇಳಿ ಗುರುತಿಸಿ ನಮ್ಮ ತಂಡದ ಮುಖಾಂತರ ಆ ಮಕ್ಕಳು ಅಲ್ಲಿದ್ದಾರೆ ಆ ಮಕ್ಕಳನ್ನು ಕೂಡ ನಮ್ಮ ಇಲಾಖೆಯ ಅಧಿಕಾರಿಗಳು ದಿನಾಲೂ ಕೂಡ ವಿಚಾರಣೆ ಮಾಡ್ತಾರೆ ನಾನು ಇನ್ನೂ ಮುಂದೆ ಬಂದು ಒಂದು ಯೋಚನೆಯನ್ನು ಮಾಡಿದ್ದೀವಿ ನಾವು ಎಲ್ಲ ಅಧಿಕಾರಿಗಳು ಮತ್ತು ನಾನು ಸೇರಿಕೊಂಡು ಯಾರು ಈ ರೀತಿ ಮಧ್ಯಮ ವರ್ಗದ ಮಕ್ಕಳು ಮತ್ತು ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಅನಾಥರಾದರೆ ಇವರಿಗೆ ನಾವು ಸರ್ಕಾರದಿಂದ ಭಾಗ್ಯಲಕ್ಷ್ಮಿ ಬಾಂಡ್ ಥರ ಏನಾದರೂ ಮಾಡ್ಬೋದಾ ಅಂತ ನಾನು ಮುಖ್ಯಮಂತ್ರಿಜಿಯವ್ರ ಹತ್ರ ಮಾತಾಡಿ ಅದನ್ನು ಕೂಡ ಮಾಡುವಂಥ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ಮತ್ತು ದಾನಿಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತಹ ಒಬ್ಬ ಅನಾಥ ಮಗುವಿನ ಶಿಕ್ಷಣ ಇರ್ಬೋದು ಅವನಿಗೆ ಮತ್ತೊಂದು ಜವಾಬ್ದಾರಿ ಇರ್ಬೋದು ಅದು ಏನಾದರೂ ದಾನಿಗಳು ಅವರು ಆ ಮಗುವಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ನಮ್ಮ ಇಲಾಖೆ ಮುಖಾಂತರ ಅವರನ್ನು ಜೋಡಿಸುವಂಥದ್ದು ಮತ್ತು ಆ ದಾನಿಗಳು ಕೂಡ ಆ ಮಕ್ಕಳ ಯೋಗಕ್ಷೇಮ ಆರೋಗ್ಯ ಎಜುಕೇಷನ್ ನೋಡೋದ್ರ ಜೊತೆಗೆ ನಮ್ಮ ಇಲಾಖೆಯ ತಂಡದವರು ಕೂಡ ಆ ಮಗುವಿನ ಮೇಲೆ ನಿಗಾ ಇಟ್ಟು ಆ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಅದನ್ನು ಕೂಡ ಮಾಡುವಂಥ ಪ್ರಯತ್ನ ನಮ್ಮ ನೋಡಲ್ ಅಧಿಕಾರಿಗಳಿರ್ಬೋದು ಪಲ್ಲವಿಯವರಿರ್ಬೋದು ನಾವೆಲ್ಲರೂ ಸೇರಿಕೊಂಡು ಆ ದಾನಿಗಳನ್ನು ಹುಡುಕಾಡುವಂತಹ ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಇದನ್ನು ಕೇಳ್ಕೊತಾ ಇದ್ದೀನಿ ಈ ರೀತಿ ಯಾರಾದರೂ ಮಕ್ಕಳನ್ನು ಶೈಕ್ಷಣಿಕವಾಗಿ ದತ್ತು ತಗೊಳ್ಳುವಂಥವ್ರಿದ್ರೆ ನೀವು ಮುಂದೆ ಬಂದರೆ ಅದನ್ನು ನಮ್ಮ ಇಲಾಖೆ ವತಿಯಿಂದ ಡೈರೆಕ್ಟ್ ಆ ಮಗುವಿಗೆ ತಮ್ಮ ಸಂಪರ್ಕವನ್ನು ಮಾಡಿ ಆ ಮಗುವಿನ ಒಂದು ಉಜ್ವಲ ಭವಿಷ್ಯಕ್ಕೆ ತಮ್ಮಗಳ ಮುಖಾಂತರ ಅದು ಒಂದು ನಾಂದಿ ಆಗಬೇಕು ಅಂತ ಹೇಳಿ ಕೂಡ ನಾನು ಆಹ್ವಾನವನ್ನು ಮಾಡ್ತಾ ಇದ್ದೀನಿ
ಈಗಿರೋದು ಎರಡೇ ಮಕ್ಕಳು ನಮಗೆ ಅನಾಥ ಅಂತ ಹೇಳಿ ಬಂದಿರೋದು ಇನ್ನು ಮುಂದೆ ಆ ರೀತಿ ಕಂಟಿನ್ಯೂಸ್ ನಮ್ಮ ಹೆಲ್ಪ್ ಲೈನ್ 24/7 ಕೆಲಸ ಮಾಡ್ತಾ ಇದೆ ಆ ರೀತಿ ಬಂದಾಗ ಅಲ್ಲೇ ಡಿಸ್ಟ್ರಿಕ್ಟ್ ನಲ್ಲಿ ಇರತಕ್ಕಂತ ನಮ್ಮ ಸಿಡಬ್ಲ್ಯೂಸಿ ಎಲ್ಲ ಮೆಂಬರ್ಸ್ ಅಲ್ಲಿ ಹೋಗಿ ಭೇಟಿಯಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈಗ ಒಂದೇ ಇದೆ ನಾವು ಇನ್ನು ಮುಂದಕ್ಕೆ ಹೋಗಿ ಒಂದು ಇನ್ನೊಂದು ಮೀಟಿಂಗ್ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೆಲ್ಪ್ ಡೆಸ್ಕ್ ಏನಾದರೂ ಮಾಡಬಹುದಾ ಅಂತ ಹೇಳಿ ಈ ಒಂದು ನಂಬರ್ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ತಂಡಗಳು ಇರೋದ್ರಿಂದ ಈಗ ಸಾಕಷ್ಟು ಅಂದ್ರೆ ನಾವು ಒಂದು ವರ್ಷದ ನಿಮಗೆ ಡಾಟಾ ಹೇಳಬೇಕಂದ್ರೆ 23613 ಕಾಲ್ಸ್ ಗಳು ಬಂದಿದವು ಅದನ್ನೆಲ್ಲಾನು ಕೂಡ ಅಟೆಂಡ್ ಮಾಡಿ ಆ ಎಲ್ಲೆಲ್ಲಿ ಅನಾಥ ಮಕ್ಕಳು ಇದ್ದರು ಭಿಕ್ಷಾಟನೆಯಲ್ಲಿ ತೊಡಗಿದ್ರು ಅಂತವರನ್ನ ರೆಸ್ಕ್ಯೂ ಮಾಡಿ ನಮ್ಮ ಬಾಲ ಮಂದಿರಗಳಲ್ಲೂ ಕೂಡ ಅವರನ್ನ ಇಟ್ಕೊಂಡು ಒಳ್ಳೆಯ ಯೋಗಕ್ಷೇಮವನ್ನ ನೋಡ್ತಾ ಇದ್ದಾರೆ ಇಲ್ಲ ಇಲ್ಲ ಈಗ ಎರಡನೇ ಅಲೆ ಪ್ರಾರಂಭ ಆದಾಗ ಮಾತ್ರ ಈ ವಾಟ್ಸ್ಆಪ್ ನಲ್ಲಿ ಈ ತರ ಸುದ್ದಿಗಳು ಹರಿದಾಡ್ತಾ ಇದ್ದಾರೆ ಅದಕ್ಕೆ ನಾವು ಬಹಳಷ್ಟು ಒತ್ತು ಕೊಟ್ಟು ಹೇಳೋದೇನು ಅಂತಂದ್ರೆ ಇಂಥದಕ್ಕೆ ಯಾರು ಕೂಡ ಬಲಿಯಾಗಬಾರದು 1098 ಗೆ ನೀವು ಕರೆಯನ್ನ ಮಾಡಿ ಮೊದಲು ನಮ್ಮ ಸರ್ಕಾರದ ಗಮನಕ್ಕೆ ತಂದು ಆಮೇಲೆ ಆ ಮಗು ಆ ಫಿಟ್ ಪರ್ಸನ್ ಅವರ ಹತ್ರ ಹೋಗ್ತದೋ ಅಂದ್ರೆ ಅವರನ್ನ ಯಾರಾದರೂ ಹತ್ತಿರದ ಸಂಬಂಧಿಗಳು ಇಟ್ಕೋತಾರೋ ಅಥವಾ ಅದನ್ನ ದತ್ತು ಕೊಡಬೇಕು ಅನ್ನೋದು ನಾವು ನಿರ್ಣಯ ಮಾಡಿ ಆ ದತ್ತು ಕೊಡುವಂತ ಪ್ರೊಸೀಜರ್ ಏನಿದೆ ಅದನ್ನ ಫಾಲೋ ಮಾಡಿ ದತ್ತು ಕೊಡುವಂತದನ್ನ ಮಾಡ್ತಾ ಇದೀವಿ ಇನ್ನುವರೆಗೂ ಆ ರೀತಿ ಯಾವುದೇ ಕೇಸ್ಗಳು ಬಂದಿಲ್ಲ ಇಲ್ಲ ಅದಕ್ಕೆ ನಾನು ನಿಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಅನೇಕ ಸಂಘ ಸಂಸ್ಥೆಗಳು ಅನೇಕ ಮಠಾಧೀಶರು ಮೊದಲಿನಿಂದಾನು ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇಂಥ ಮಕ್ಕಳ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ಕೈ ಜೋಡಿಸಿ ಬಹಳ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಡೈರೆಕ್ಟ್ ಆಗಿ ಇಂಥ ಮಗುವನ್ನ ಯಾವುದೇ ಸಂಘ ಸಂಸ್ಥೆ ಇರಬಹುದು ಅಥವಾ ಯಾವುದೇ ಮಠಾಧೀಶರು ಮಠಗಳು ಇರಬಹುದು ಡೈರೆಕ್ಟ್ ಆಗಿ ಅದರಲ್ಲಿ ಹೋಗಿ ಆ ಮಕ್ಕಳನ್ನ ತಗೊಳ್ಳುವಂತದ್ದು ಅದು ತಪ್ಪಾಗ್ತದೆ ಅವರು ತಗೊಳ್ಳಬೇಕಿದ್ರೂ ಕೂಡ ನಮ್ಮ ಇಲಾಖೆಗೆ ಒಂದು ಸಂಪರ್ಕ ಮಾಡಿ ನಮ್ಮ ಇಲಾಖೆ ವತಿಯಿಂದ ನಾವು ಚರ್ಚೆ ಮಾಡಿ ಎಲ್ಲಿ ನಾವು ಇಂಥ ನಮ್ಮ ಅಡಾಪ್ಷನ್ ಸೆಂಟರ್ಸ್ ಇಲ್ಲ ಈಗ ಸುಮಾರು 6 ಜಿಲ್ಲೆಗಳಲ್ಲಿ ನಮಗೆ ನಮ್ಮ ದತ್ತು ಕೇಂದ್ರಗಳು ಕೊರತೆ ಇದಾವೆ ಅಂತ 6 ಜಿಲ್ಲೆಗಳಲ್ಲೂ ಕೂಡ ನಾವು ಈಗ ಅದನ್ನ ಪ್ರಾರಂಭ ಮಾಡ್ತಾ ಇದೀವಿ ಇದ್ಯಾವುದು ಕೊಡಗು ಕೊಡಗು ಇರಬಹುದು ಕೋಲಾರ ಮೈಸೂರು ಆಮೇಲೆ ಯಾದಗಿರಿ ರಾಯಚೂರು ಮತ್ತು ಶಿವಮೊಗ್ಗ ಶಿವಮೊಗ್ಗನ ಶಿವಮೊಗ್ಗ ಹಿಂಗೆ 6 ಜಿಲ್ಲೆಗಳಲ್ಲಿ ನಮ್ಮ ದತ್ತು ಕೇಂದ್ರಗಳು ಇಲ್ಲ ಅಂತಲ್ಲಿ ಏನಾದರೂ ಅವರು ಮಠಾಧೀಶರು ಮುಂದೆ ಬಂದ್ರೆ ಸಂಘ ಸಂಸ್ಥೆಗಳು ಮುಂದೆ ಬಂದ್ರೆ ನಮ್ಮ ದತ್ತು ಸ್ವೀಕಾರ ಕೇಂದ್ರಗಳು ಆಗೋವರೆಗೆ ನಾವು ಅದನ್ನ ಪರ್ಮಿಷನ್ ಕೊಡೋದು ಅದು ನಮ್ಮ ಲೆವೆಲ್ ಅಲ್ಲಿ ಇರ್ತದೆ ಅದನ್ನ ನಮಗೆ ಸಂಪರ್ಕ ಮಾಡಿ ಅವರು ತಗೋಬೇಕು ಅನ್ನೋದು ಹೇಳಕ ಬಯಸ್ತಾ ಇದೆ ಮೇಡಂ ನಿಮ್ಮಲ್ಲಿ ICDS ಅಂತ ಒಂದು ಸ್ಕೀಮ್ ಇದೆ ಅದು ಆ ಸ್ಕೀಮ್ ಏನು ಮತ್ತೆ ಅದಕ್ಕೆ ಅನುದಾನ ಎಲ್ಲ ಹೇಗಿದೆ ಎಕ್ಸ್‌ಪೆನ್ಸಸ್ ಎಲ್ಲ ಹೇಗಿದೆ ಹೇಗಿದೆ ಜೊತೆಗೆ ಅದರ ಸಂಬಂಧ ಮೊನ್ನೆ ಒಂದು ಆರ್ಡರ್ ಆಗಿತ್ತು ಜಿಓ ಆಗಿತ್ತು ಆ ಜಿಓ 10 ದಿನಕ್ಕೆ ಕ್ಯಾನ್ಸಲ್ ಆಗಿದೆ ಜಿಓ ಅದು ಕ್ಯಾನ್ಸಲ್ ಆಗಿದ್ದಕ್ಕೆ ಏನು ಕಾರಣ ICDS ಅಂದ್ರೆ ನಮ್ಮ ಮಕ್ಕಳಲ್ಲಿ ಇರತಕ್ಕಂತ ಇದರ ಬಗ್ಗೆ ನಾನು ಇನ್ನೊಂದು ಮೀಟಿಂಗ್ ತಗೋತೀನಿ ಪ್ರೆಸ್ ಅನ್ನೇ ತಗೋತೀನಿ ಬಟ್ ಇದರಲ್ಲಿ ಅದು ಮಿಕ್ಸ್ ಆಗೋದು ಬೇಡ ಹಾಗಾಗಿ ನಾನು ಮುಂದಿನ ವಾರ ಇಲ್ಲಂದ್ರೆ ಒಂದ ಕಡೆ ತಗೋತೀನಿ ಅದನ್ನ ICDS ಅಂದ್ರೆ ನಮ್ಮ ಅಂಗನವಾಡಿ ಮಕ್ಕಳಿಗೆ ನಾವು ಏನು ಫುಡ್ ಸಪ್ಲೈ ಮಾಡ್ತೀವಿ ನ್ಯೂಟ್ರಿಷನ್ ಏನು ನಾವು ಸಪ್ಲೈ ಮಾಡ್ತೀವಿ ಅದು ಎಲ್ಲಾನೂ ಕೂಡ ICDS ಪ್ರೋಗ್ರಾಮ್ ಅಲ್ಲಿ ಬರ್ತದೆ ಅದು ಕೇಂದ್ರ ಸರ್ಕಾರದ್ದು 60% ನಮ್ಮ ರಾಜ್ಯ ಸರ್ಕಾರದ 60% ಅನುದಾನ ಇರ್ತದೆ ಮತ್ತು ಅದರ ಜೊತೆಗೆ ಈಗ ಪೋಷಣ ಅಭಿಯಾನ ಅಂತಕಂತದ್ದು ಕೂಡ ಕಳೆದ 2017-18 ರಿಂದ ಕೇಂದ್ರ ಸರ್ಕಾರದಿಂದ ಅದು ಕೂಡ ಪ್ರಾರಂಭ ಆಗಿದೆ ನಮ್ಮಲ್ಲಿ 2019 ರಿಂದ ಪೋಷಣ ಅಭಿಯಾನ ಕೂಡ ಬಹಳಷ್ಟು ಒಳ್ಳೆ ರೀತಿಯಿಂದ ಅದು ಆಗಿದೆ ಈ ಮಕ್ಕಳಿಗೆ ಏನು ನಾವು ಫುಡ್ ಸಪ್ಲೈ ಇರಬಹುದು ಅಥವಾ ಅವರಿಗೆ ಅಂಗನವಾಡಿಯಲ್ಲಿ ಏನು ಅವರ ಒಂದು ಆರೋಗ್ಯದ ತಪಾಸಣೆ ಇರಬಹುದು ಇವೆಲ್ಲಾನು ಕೂಡ ICDS ನಲ್ಲಿ ಬರ್ತವೆ ಅದು ಏನು ಕ್ಯಾನ್ಸಲ್ ಆಗಿ ಜಿಓ ಏನಕ್ಕೆ 10 ಡೇಸ್ ಗೆ ಅದು ಜಿಓ ಕ್ಯಾನ್ಸಲ್ ಆಗಿರೋದು ನನ್ನ ಗಮನಕಂತೂ ಇನ್ನೂ ಬಂದಿಲ್ಲ ಅದು ಯಾಕೆ ಕ್ಯಾನ್ಸಲ್ ಆಯ್ತು ಏನಾಯ್ತು ಅಂತ ಹೇಳಿ ಆದರೆ ಇವತ್ತು ತಾವು ಹೇಳ್ತಾ ಇದ್ದೀರಿ ನಾನು ಅದರ ಬಗ್ಗೆ ಗಮನಿಸ್ತೀನಿ ಮತ್ತೆ ಇದು ಏನಾಗಿದೆ ಅಂತ ತಾವು ಗಮನಕ್ಕೆ ತಂದಿದ್ರೆ ಇದನ್ನು ಪರಿಶೀಲನೆ ಮಾಡಿ ನಾನು ಉತ್ತರ ಕೊಡ್ತೇನೆ ಅಂತ
ತಾವು ಒಳ್ಳೆ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ ನಂಬರ್ 2 ಅಂದ್ರೆ ನಮ್ಮ ಗವರ್ನಮೆಂಟ್ ಬಂದಿರುವಾಗ ಕೆಲವರು ನೇರವಾಗಿ ಅವರನ್ನ ಕೋವಿಡ್ ಡ್ಯೂಟಿಗೆ ತಗೊಳ್ತಾ ಇದ್ದಾರೆ ಡಿಸಿಸಿ ಅವರ ಪರ್ಮಿಷನ್ ಇಲ್ಲದೆ ತಗೊಳ್ತಾ ಇದ್ದಾರೆ ಅಂತವರು ಏನಾ ತೊಂದರೆ ಕೊಡಕಾಗ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಅನ್ನೋ ದೂರು ಬಂದಿದೆ ಅದಕ್ಕೆ ಏನು ಮಾಡಿ ಇದು ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ ಕಳೆದ ಬಾರಿ ಕೂಡ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ನನ್ನ ಅಂಗನವಾಡಿಯ ಎಲ್ಲ ಕಾರ್ಯಕರ್ತೆಯರು ಕೂಡ ಬಹಳ ಒಳ್ಳೆ ಸೇವೆಯನ್ನ ಮಾಡಿದ್ದಾರೆ ಆಶಾ ಕಾರ್ಯಕರ್ತೆಯರನ್ನ ಹೋಲಿಸಿದಾಗ ಆಶಾ ಕಾರ್ಯಕರ್ತೆಯರಿಗಿಂತ ಡಬಲ್ ಸಂಖ್ಯೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಇದ್ದಾರೆ 65,911 ಜನ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ ಅದಕ್ಕೆ ಅವರು ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಸೇವೆ ಮಾಡುವಂತ ನಿಟ್ಟಿನಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರತ್ರ ಮಾತಾಡಿಬಿಟ್ಟು 30 ಲಕ್ಷ ರೂಪಾಯಿ ಅವರಿಗೆ ಒಂದು ಇನ್ಶೂರೆನ್ಸ್ ಕೂಡ ಮಾಡಿಸಿದ್ವಿ ಹೋದ ಬಾರಿ ನಮಗೆ 20 ಜನ ಕರೆಕ್ಟ್ 20 ಆಗಿದೆ 22 25 ಜನ 25 ಜನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೋವಿಡ್ ಪಾಸಿಟಿವ್ ಆಗಿ ನಿಧನವನ್ನ ಹೊಂದಿದ್ದಾರೆ ಅದರಲ್ಲಿ 5 ಜನರಿಗೆ 30 ಲಕ್ಷ ರೂಪಾಯಿಯನ್ನ ಈಗಾಗಲೇ ಅವರ ಸಂಬಂಧಿಕರಿಗೆ ನಾವು ಕೊಟ್ಟಿರಂತದ್ದು ಇದೆ ಎಲ್ಲ ಜಿಲ್ಲೆಯಿಂದ ಮಾಹಿತಿ ಬಂದು ಇಲ್ಲಿ ಮಾರ್ಚ್ ಎಂಡ್ ಇರೋದ್ರಿಂದ ಅಪ್ರೂವಲ್ ಆಗಕ್ಕೆ ಲೇಟ್ ಆಗಿ ಮೊನ್ನೆ ದಿನ ಇನ್ನುಳಿದಂತ 20 ಕಾರ್ಯಕರ್ತೆಯರಿಗೆ ಈ ಒಂದು 30 ಲಕ್ಷ ಅನುದಾನ ಬಿಡುಗಡೆ ಆಗಿದೆ ನಾಳೆನೇ ಅದು ಅವರವರ ಜಿಲ್ಲೆಗಳಿಗೆ ಹೋಗ್ತದೆ ಈಗಲೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಇದೇ ರೀತಿ ಸೇವೆಯನ್ನ ಮಾಡುತ್ತಾ ಇದ್ದಾರೆ ಅಲ್ಲಿ ಡಿಸಿ ಅವರಿಂದ ಹೇಳಿಲ್ಲ ಅವರ ಗಮನಕ್ಕಿಲ್ಲ ಅನ್ನೋದಕ್ಕಿಂತ ನಮ್ಮ ಇಲಾಖೆಯಿಂದ ನಾವು ನೋಡ್ತಾ ಇದ್ದೀವಿ ಈಗಲೂ ಕೂಡ ಯಾವುದೇ ಅಂಗನವಾಡಿ ಕಾರ್ಯಕರ್ತೆಯರು ಪಾಸಿಟಿವ್ ಆಗಿ ನಿಧನರಾದರೆ ಅವರಿಗೆ ಸಿಗಬೇಕಾದಂತ 30 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅನ್ನ ನಾವು ನಮ್ಮ ಕಡೆಯಿಂದ ಕೊಡುವಂತ ವ್ಯವಸ್ಥೆ ಈಗಲೂ ಕೂಡ ಇದೆ ಅದಕ್ಕೆ ಯಾರು ಕೂಡ ಭಯಪಡಬೇಕಾಗಿಲ್ಲ ಮತ್ತು ಅದನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಯಾವುದು ಸಂಶಯಕ್ಕೆ ಒಳಗಾಗಬೇಡಿ ಈಗಾಗಲೇ 25 ಟೀಚರ್ ಗಳಿಗೆ ನಮ್ಮ 30 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಮತ್ತು ಈಗಲೂ ಕೂಡ ಅಂತ ದುರ್ಘಟನೆ ಆಗಬಾರದು ಆದರೂ ಕೂಡ ನಾವು ಅವರ ಜೊತೆಗೆ ಇದ್ದೀವಿ ಅದು ಆಗೇ ಆಗ್ತದೆ ಅಲ್ಲ ನಿಮ್ ನೋಡ್ರಿ ಚೆಕ್ ಮಾಡ್ರಿ ಹಿಂಗೆ ಹೆಂಗ್ ಹೊರಡಿಸ್ತಾರೋ ಮೇನ್ ಇದು ಎಲ್ರಿಗೂ ದಯವಿಟ್ಟು ಕೇಳ್ಕೊಳ್ಳೋದಂದ್ರೆ ಇದು ಮಕ್ಕಳದ್ದು ಈ ಸತಿ ಏನು ಎರಡನೇ ಅಲೆ ಮೂರನೇ ಅಲೆದ್ದು ಸ್ವಲ್ಪ ಎಲ್ಲ ಕಡೆ ತಾವುಗಳು ಇಡೀ ಕರ್ನಾಟಕಕ್ಕೆ ತಲುಪಿಸುವಂತ ಆಗ್ಬೇಕು ಅದರ ಜೊತೆಗೆ ನಮ್ಮ ನೋಡಲ್ ಆಫೀಸರ್ಸ್ ಒಂದೆರಡು ಮಾತುಗಳನ್ನ ಹೇಳ್ತಾರೆ ಹೇಳದ ರೀತಿ ನಾವೊಂದು ಆಕ್ಷನ್ ಪ್ಲಾನ್ ಒಂದು ತಯಾರು ಮಾಡಿ ನಮ್ಮ ಪಲ್ಲವಿ ಅವರು ನಾವು ಸೇರಿಕೊಂಡು ಇವರು ಕೊಟ್ಟಿದ್ದೇವೆ ಆ ಆಕ್ಷನ್ ಪ್ಲಾನ್ ಮೂಲಕ ಈಗಾಗಲೇ ಏನೇನೆಲ್ಲ ಆ ಆಕ್ಷನ್ ಪ್ಲಾನ್ ಮೂಲಕ ಏನೇನೆಲ್ಲ ನಾವು ಕಾರ್ಯವನ್ನು ರೂಪಿಸುತ್ತೇವೆ ಅಂತ ಕೂಡ ಸಚಿವರು ಹೇಳಿದ್ದಾರೆ ಸೊ ಇದನ್ನು ಶೀಘ್ರವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇದನ್ನು ಅಚ್ಚುಕಟ್ಟಾಗಿ ಮಾಡಿಸಿ ಎರಡನೇ ಅಲೆ ಮಾತ್ರ ಇಲ್ಲ ಮೂರನೇ ಅಲೆಯಲ್ಲಿ ಕೂಡ ನಾವು ಮಗುವಿಗೆ ಯಾವುದೇ ತೊಂದರೆ ಬರಂತೆ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಮತ್ತು ಈಗ ಎರಡನೇ ಅಲೆಯಲ್ಲಿ ಕೂಡ ಕಳೆದ ಒಂದು ಎರಡು ವಾರವಾಗಿ ತಂದೆ ತಾಯಿ ಇಬ್ಬರು ಬಿಟ್ಟೋಗಿದ್ದಾರೆ ಸೊ ಅದಕ್ಕೆ ನಾವು ವಿ ಆರ್ ಟೇಕಿಂಗ್ ಆಲ್ ಆಕ್ಷನ್ಸ್ ಸೊ ವಿ ಹ್ಯಾವ್ ಆಲ್ ದಿ ಆಕ್ಷನ್ ಪ್ಲಾನ್ಸ್ ಇನ್ ಪ್ಲೇಸ್ ವಿ ವಿಲ್ ರೋಲ್ ಔಟ್ ವೆರಿ ಎಫಿಷಿಯಂಟ್ಲಿ ಇನ್ ದ ಡೇಸ್ ಟು ಕಮ್ ಈವನ್ ಇನ್ ದ ಥರ್ಡ್ ವೇವ್ ಆಲ್ಸೋ ಯಾಕಂದ್ರೆ ನಾರ್ಮಲ್ ಸಿಸಿಸಿಯಲ್ಲಿ ಮೇಡಮ್ ಹೇಳಿದ ರೀತಿ ಸಿಸಿಸಿಯಲ್ಲಿ ವಯಸ್ಕರು ಬರ್ತಾರೆ ಅವರು ಬರ್ತಾರೆ ಈಗ ನಾರ್ಮಲ್ ಆಗಿ ನಮ್ಮಂತವ್ರು ನಿಮ್ಮಂತವರು ಕೋವಿಡ್ ಹೋದ್ರೆ ಅವರು ರೋಗಿ ಅಷ್ಟೇ ಮಗು ಹೋದ್ರೆ ರೋಗಿ ಮಾತ್ರ ಇಲ್ಲ ರೋಗಿ ಪ್ಲಸ್ ಮಗು ಎರಡೂ ಇರುತ್ತೆ ಸೊ ರೋಗವನ್ನು ತಡೆಗಟ್ಟಕ್ಕೆ ಡಾಕ್ಟರ್ಸ್ ಇರ್ತಾರೆ ಆ ಮಗುವನ್ನು ನೋಡಿಕೊಳ್ಳಕ್ಕೆ ನಮ್ಮ ಇಲಾಖೆ ವತಿಯಿಂದ ಎನ್ ಜಿ ಓಸ್ ಅಥವಾ ಕ್ಯಾಟಗರಿ ಯಾರು ಇರಲೇಬೇಕು ಸೊ ಈ ತರ ಒಂದು ಸ್ಪೆಷಲ್ ಕೇರ್ ಬೇಕಾಗಿದೆ ಹೌದು ಅದಕ್ಕೋಸ್ಕರ ನಾವೇನ್ ಮಾಡಿದ್ದೇವೆ ಅಟ್ಲೀಸ್ಟ್ ಥರ್ಡ್ ವೇವ್ ಅಲ್ಲಿ ಆಯಿತು ಸೆಕೆಂಡ್ ವೇವ್ ಅಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಮಗು ಬಂದರೂ ಕೂಡ ಅದನ್ನು ನಾವು ಇಮಿಡಿಯೇಟ್ಲಿ ನಾವು ಅದು ತಗೊಳಕ್ಕೆ
ವಿ ಆರ್ ಪ್ರಿಪೇರಿಂಗ್ ಫಾರ್ ಆಲ್ ದಿ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಆಕ್ಷನ್ ಪ್ಲಾನ್. ಅದರಲ್ಲಿ ಒಂದು ಕೂಡ ಇದು ಸ್ಪೆಷಲೈಸ್ಡ್ ಪೀಡಿಯಾಟ್ರಿಕ್ ಕೋವಿಡ್ ಕೇರ್ ಸೆಂಟರ್ ಮಾಡಲು ಪ್ರತಿಯೊಂದು ಜಿಲ್ಲೆ ಒಂದು. ನಮ್ಮ ಕಡೆ ಅಂತ ಹಾಕೊಂಡು ಬಿಟ್ಟಿದ್ದಾರೆ. ಈಗ ಸದ್ಯ ನೀವ್ ಹೇಳಿದ ಒಂದು ರೀತಿ ನಮ್ಮ 1098 ಕರೆ ಮಾಡುವುದು, ಇದು 1098 ಗೈಡ್ ಲೈನ್ ಹೆಲ್ಪ್ ಹ್ಯಾಂಡ್ ಇಸ್ ದೇರ್ ಫಾರ್ ಪಾಸ್ಟ್ ಮೆನಿ ಇಯರ್ಸ್. ಅದು ಈ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲೂ ಇರುತ್ತೆ. ಒಂದೇ ನಂಬರ್ ಇರುತ್ತೆ ಬಟ್ ಹಲವಾರು ಲೈನ್ಸ್ ಇರುತ್ತೆ. ಸೊ ಇದು ಒಂದು ಹೊರತುಪಡಿಸಿ ಈಗಾಗಲೇ ನಮ್ಮ ಚಿಲ್ಡ್ರನ್ಸ್ ಕೂಡ ಮೇಡಮ್ ಹೇಳಿದ ರೀತಿ ಈಗ ಹಾಸ್ಪಿಟಲ್ಗೆ ಬರದೇ ಇರುವ ಚಿಲ್ಡ್ರನ್ಸ್ ಇರಬಹುದು ಅಥವಾ ತಾಯಂದಿಯರು ಇರಬಹುದು ಆ ಚಿಲ್ಡ್ರನ್ಸ್ಗೆ. ಆ ರೀತಿ ಎಲ್ಲ ಭದ್ರತೆ ಕೌನ್ಸಿಲಿಂಗ್ ಕೂಡ ಕೂಡ ಈಗಾಗಲೇ ಒಂದು ಕೌನ್ಸಿಲಿಂಗ್ ಒಂದು 144 999. ಅವರು ಒಂದು ಮಗತಿ ಪಡೀತಾರೆ ಅಪ್ಲಿಕೇಶನ್ ಫಾರ್ಮಲ್ಲಿ, ಅದರಲ್ಲಿ ಕೂಡ ನಾವು ಒಂದು ಎಕ್ಸ್ಟ್ರಾವಾಗಿ ಒಂದು ಅನಕ್ಷರ ಮಾಡಿ ಮಗತಿ ಕೊಡಬೇಕಂತ ನಾವೀಗ ಪತ್ರ ಬರೆದಿದ್ದೇವೆ ನಾವು ಆರೋಗ್ಯ ಇಲಾಖೆ. ಅದರಲ್ಲಿ ಈಗ 18 ಇಯರ್ಸ್ ಒಳಗಡೆ ಮಗು ಇದ್ದರೆ ಆ ಪೇಷೆಂಟ್ಗೆ ಆ ಮಗುವಿನ ಬಗ್ಗೆ ಮಗತಿ ಕೊಡಿ ಅಂತ. ಮಗು ಹೆಸರೇನು, ವಯಸ್ಸೆಷ್ಟು, ಮತ್ತು ನಿಮಗೆ ಏನಾದರೂ ತೊಂದರೆಯಾದರೆ ಆ ಮಗುಗೆ ಯಾರ ಹತ್ರ ಕೊಡಬೇಕು, ಅವ್ರು ಏನು ಸಂಬಂಧ, ಈ ಥರ ಮಗತಿ ಪಡ್ಕೊಂಡ್ಬಿಟ್ರೆ ನಮಗೂ ತಕ್ಷಣ ನಮಗೂ ಆಕ್ಟ್ ಮಾಡಕ್ಕೆ ಅನುಕೂಲ ಆಗುತ್ತದೆ. ನಾವು ಟೇಕಿಂಗ್ ಆಕ್ಷನ್. ಆಮೇಲೆ ಅದನ್ನು ಈಗ ಈಗ ತಾವು ಹೇಳಿರುವಂತದ್ದು ಕೂಡ ಏನು ಅದನ್ನ ನಮ್ಮಲ್ಲಿ ಏನು ತಾಲೂಕಾ ಟಾಸ್ಕ್ ಫೋರ್ಸ್ ಇರ್ತದೆ, ಅಲ್ಲಿ ನಾವು ಮಾತಾಡಿಕೊಂಡು ಇದು ಈ ವ್ಯವಸ್ಥೆನು ಕೂಡ ಅಂದ್ರೆ ಅಲ್ಲಿದ ಒಂದು ಮಾಹಿತಿಯನ್ನ ಪಡ್ಕೊಳ್ಳುವಂಥದ್ದು ಮತ್ತೆ ಆ ವ್ಯವಸ್ಥೆ ಮಾಡಬಹುದೇನು ಅಂತ ಹೇಳಿ ನೋಡುವಂತದ್ದು. ಇದನ್ನು ಕೂಡ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಹತ್ರ ಇದ್ರ ಬಗ್ಗೆ ಈಗಾಗಲೇ ನಾನು ಪತ್ರ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಯಾವ ರೀತಿ ಅವ್ರಿಗೆ ವ್ಯಾಕ್ಸಿನೇಷನ್ಗೆ ಅವ್ರ ತಮ್ಮ ಇದು ಆಗಲ್ಲ ಅಥವಾ ಅವರು ಬೆಡ್ ರಿಡನ್ ಇರುವಂತವ್ರು ಅವ್ರಿಗೂ ಕೂಡ ನಾವು ಮಾಡಬೇಕು ಅನ್ನುವಂಥದ್ದನ್ನ ಹೇಗೆ ಕೊಡ್ತಾ ಇದ್ದೀವೋ ಅದೇ ರೀತಿ ಈ ರೀತಿನೂ ಕೂಡ ನಾನು ಅವರ ಸಿಎಂ ಅವ್ರ ಹತ್ರ ಮಾತಾಡಿ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡುವಂಥದ್ದನ್ನ ಮಾಡ್ತೀವಿ. ಮತ್ತೆ ಇನ್ನೊಂದು ಸರ್ ಹೇಳಿರೋ ರೀತಿಯಲ್ಲಿ ಮಗು ಅಡ್ಮಿಟ್ ಆದಾಗ ಮಗುವಿನ ಮಾಹಿತಿ ನಾವು ಪಡ್ಕೋತೀವಿ ಆರೋಗ್ಯ ಇಲಾಖೆಯಿಂದ. ಆದ್ರೆ ತಂದೆ ತಾಯಿಯರು ಅಡ್ಮಿಟ್ ಆದಾಗ್ಲೂ ಕೂಡ ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಮತ್ತೆ ಅವ್ರು ಏನಾದರೂ ಸೀರಿಯಸ್ ಕಂಡೀಷನ್ ಇದ್ದಾಗ ಅವ್ರು ಏನಾದರೂ ಮಕ್ಕಳು ಎಷ್ಟಿದಾವೆ ಏನಿದಾವೆ ಅನ್ನುವಂಥ ಮಾಹಿತಿ ಕೂಡ ಆರೋಗ್ಯ ಇಲಾಖೆಯಿಂದ ನಮ್ಗೆ ಬರಬೇಕು ಅನ್ನುವಂಥದ್ದು ಈಗ ಸಚಿವರ ಜೊತೆ ಅದು ನಿನ್ನೆ ಮಾತುಕತೆ ಆಗಿದೆ. ಈಗ ಪ್ರಾಪರ್ ಆಗಿ ಒಂದು ಆರೋಗ್ಯ ಇಲಾಖೆ ನಮ್ಮ ಇಲಾಖೆ ಮತ್ತು RDPR ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಇಂಥ ಕೇಸುಗಳು ಬಂದಾಗ ತಕ್ಷಣ ನಮ್ಮ ಗಮನಕ್ಕೆ ಬರುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೀವಿ. ಮತ್ತು 7 ವರ್ಷದಿಂದ 18 ವರ್ಷದ ಮಕ್ಕಳು ನಮ್ಮ ಕಡೆ ಮೂರನೇ ಅಲೆಯಲ್ಲಿ ಸ್ವಲ್ಪ ಜಾಸ್ತಿ ಮಕ್ಕಳು ಬಂದರೆ ಅವರು ಕೂಡ ಮಾನಸಿಕವಾಗಿ ತೊಂದರೆಗೆ ಒಳಗಾಗಬಾರ್ದು ಅಂಥೇಳಿ ಅನೇಕ ಸಮಾಜ ಸೇವಕರನ್ನ ಅನೇಕ ಸಂಘ ಸಂಸ್ಥೆಗಳಿಂದ ಅವರಿಗೆ ಒಂದು ವ್ಯಕ್ತಿತ್ವ ವಿಕಸನ ಅಥವಾ ಅವರಿಗೆ ಒಂದು ಮೋಟಿವೇಟ್ ಮಾಡುವಂಥ ರೀತಿಯಲ್ಲಿ ಅವ್ರಿಗೂ ಕೂಡ ಕೌನ್ಸಿಲಿಂಗ್ ನಮ್ಮದು ಕೌನ್ಸಿಲಿಂಗ್ ಕೊಡುವಂಥ ನಂಬರ್ ಕೂಡ ಹೇಳಿದ್ರು 144 999. ಇದ್ರ ಮುಖಾಂತರ ಇರದಿದ್ರು ಕೂಡ ಅಲ್ಲಿಯೇ ಬಂದು ಆ ಶಾಲಾ ಆವರಣದಲ್ಲೇ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಬೇಕು ಅಂತೇಳಿ ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಮಾಡಿ ಮೂರನೇ ಅಲೆಯಲ್ಲಿ ಇರಬಹುದು ಅಥವಾ ಎರಡನೇ ಅಲೆಯಲ್ಲಿ ಯಾವುದೇ ರೀತಿ ಕರ್ನಾಟಕದ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಲ್ಲಿ ಸರ್ಕಾರ ನಮ್ಮ ಇಲಾಖೆ ಮತ್ತು ಎಲ್ಲ ಜನತೆಯ ವತಿಯಿಂದ ಕೈ ಜೋಡಿಸಿ ಒಂದು ಒಳ್ಳೆ ರೀತಿಯ ಸೇವೆಯನ್ನು ಕೊಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ದೀವಿ. ಈ ರೀತಿಯಾಗಿ ಇವತ್ತು ಎರಡನೇ ಮತ್ತು ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಷ್ಟು 30 ಜಿಲ್ಲೆಗಳಲ್ಲೂ ಕೂಡ ಕೋವಿಡ್ ಕೇರ್ ಸೆಂಟರ್ಸು ಆ ಸೆಂಟರ್ಗಳಲ್ಲಿ ಮಕ್ಕಳು ಜಾಸ್ತಿ ಆದರೆ ಮತ್ತೆ ಅನೇಕ ನಮ್ಮ ಇಲಾಖೆಯಿಂದ ನಡೆಸ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೂಡ ಇಡುವಂಥದ್ದು ಅವು ಮಕ್ಕಳಿಗೆ ಒಂದು ಸುಂದರವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು
ಅವರಿಗೆ ಆಟೋಟದ ಜೊತೆಗೆ ಒಳ್ಳೆ ಊಟ ಕೂಡ ಸಿಗುವಂತ ನಿಟ್ಟಿನಲ್ಲಿ ಮತ್ತು ಅವರ ಈ ಕೋವಿಡ್ ಕೇರ್ ಸೆಂಟರ್ ಇಂದ ಹೊರಗಡೆ ಹೋದ್ಮೇಲೆ ಅವರಿಗೆ ದತ್ತು ಕೊಡುವಂತ ಪ್ರೊಸೀಜರ್ ಇರಬಹುದು ಅಥವಾ ಅವರ ಮನೆಯಲ್ಲೇ ಯಾರಾದರೂ ಹತ್ತಿರದ ಸಂಬಂಧಿಕರು ಅವರನ್ನ ಇಟ್ಕೋತೀನಿ ಅಂದ್ರೆ ಅದನ್ನು ಕೂಡ ಮಾಡಿಸುವಂತ ಇಲಾಖೆ ಮುಖಾಂತರ ನಮ್ಮ ಆಕ್ಟ್ ಮುಖಾಂತರ ಆ ರೀತಿಯಾಗಿ ಎಲ್ಲ ಮಕ್ಕಳಿಗೆ ನೋಡಿಕೊಳ್ಳುವಂತ ಒಂದು ವಿಶೇಷ ಪ್ರಯತ್ನವನ್ನ ಇವತ್ತು ನಮ್ಮ ಸರ್ಕಾರ ನಮ್ಮ ಇಲಾಖೆ ಮಾಡ್ತಾ ಇದೆ ಅಂತಕಂತ ಒಂದು ಮಾಹಿತಿಯನ್ನ ತಮಗೆ ಕೊಡೋದಿಕ್ಕೆ ಬಯಸ್ತಾ ಇದೆ ಇದು ಈ ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಈ ರೀತಿ ಜಿಲ್ಲೆಯಲ್ಲಿ ಗಮನಕ್ಕೆ ಬಂದಾಗ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾಡಿದೀವಿ ಇದಾದ ನಂತರ ಎರಡನೇ ಸ್ಟೆಪ್ ಅಂತಂದ್ರೆ ನಾವು ಮಕ್ಕಳ ತಜ್ಞರನ್ನ ಮತ್ತು ವಿಶೇಷವಾಗಿ ಮಕ್ಕಳಿಗೋಸ್ಕರ ನಡೆಸತಕ್ಕಂತ ಅನೇಕ ಸಂಘ ಸಂಸ್ಥೆಗಳು ಕೂಡ ಇದಾವೆ ಅವರನ್ನ ಕರೆಸಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸ್ ಕರ್ನಾಟಕ ಬ್ರಾಂಚ್ ಇಂಡಿಯನ್ ಪೀಡಿಯಾಟ್ರಿಕ್ ಅಸೋಸಿಯೇಷನ್ ಕರ್ನಾಟಕ ಬ್ರಾಂಚ್ ಅವರಿಗೆ ನಾನು ಈಗಾಗಲೇ ಪತ್ರದ ಮೂಲಕ ಕೇಳ್ಕೊಂಡಿದ್ದೀನಿ ಎಷ್ಟು ಜನ ಪೀಡಿಯಾಟ್ರಿಷನ್ಸ್ ವಾಲಂಟಿಯರ್ ಮಾಡ್ತಾರೆ ಈ ಚಿಲ್ಡ್ರನ್ ನೀಡ್ ಆಫ್ ಪೇರೆಂಟ್ ಪ್ರೊಟೆಕ್ಷನ್ ಗೆ ಈ ಕೋವಿಡ್ ಸಿಚುಯೇಷನ್ ಅಲ್ಲಿ ಹೆಲ್ಪ್ ಮಾಡಕ್ಕೆ ಅಂತ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಡಾಕ್ಟರ್ ಅಶೋಕ್ ಅಂತ ಕರ್ನಾಟಕ ಬ್ರಾಂಚ್ ಆಗಿದ್ದಾರೆ ಅವರು ತುಂಬಾ ಎಲ್ಲ ಜಿಲ್ಲೆಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ನಿಕಟವಾಗಿ ಒಂದೆರಡು ದಿನಗಳಲ್ಲಿ ಈಚ್ ಜಿಲ್ಲಾವಾರು ಯಾವ್ಯಾವ ಪೀಡಿಯಾಟ್ರಿಷನ್ಸ್ ಸ್ವಯಂ ಪ್ರೇರಿತರಾಗಿ ಅವರಂತ ಅವರೇ ಮಕ್ಕಳಿಗೆ ಅವೈಲಬಿಲಿಟಿ ಇದ್ದಾರೆ ಅವರ ಲಿಸ್ಟ್ ಕೊಟ್ಟರೆ ಅದನ್ನ ಮೇಡಮ್ ಅವರಿಗೆ ತಲುಪಿಸ್ತೀನಿ ಪೀಡಿಯಾಟ್ರಿಷನ್ಸ್ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದ್ದಾರೆ ಸೊ ಅವರು ಆಯಾ ಜಿಲ್ಲೆಯಲ್ಲಿ ಯಾವ ಮಕ್ಕಳಿಗೆ ಈ ಕೋವಿಡ್ ಮೂಲಕ ಇರ್ಬೋದು ಕೋವಿಡ್ ಅಲ್ಲದೆ ಬೇರೆ ಬೇರೆ ಒಂದು ವೈದ್ಯಕೀಯ ನೆರವು ಕೂಡ ಇರ್ಬೋದು ಅವರು ದೂರವಾಣಿ ಮೂಲಕ ಅಂದ್ರೆ ಟೆಲಿಮೆಡಿಸಿನ್ ಅಂತ ನಾವು ಏನ್ ಹೇಳ್ತೀವಿ ಆ ಟೆಲಿಮೆಡಿಸಿನ್ ಮೂಲಕ ಕೂಡ ಅವರು ಸಪೋರ್ಟ್ ಮಾಡಿ ಕರೀತಾರೆ ಮತ್ತೆ ಅವಶ್ಯಕತೆ ಪ್ರಕರಣಗಳಲ್ಲಿ ಫಿಸಿಕಲ್ ಆಗಿ ಮಗು ನೋಡಬೇಕಾದ ಪರಿಸ್ಥಿತಿ ಬಂದಿದಾಗ ಅದನ್ನ ಕೂಡ ಸಪೋರ್ಟ್ ಮಾಡಕ್ಕೆ ಅವರು ಸಿದ್ಧರಿದ್ದಾರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮತ್ತೆ ಡಾಕ್ಟರ್ ಅಶೋಕ್ ಅವರು ಹೇಳಿದಂಗೆ ಎಂಟೈರ್ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಈ ಪೀಡಿಯಾಟ್ರಿಷನ್ಸ್ ಇಂದ ಒಂದು ಲೀಗಲ್ ಕನ್ಸೆಂಟ್ ಅನ್ನ ಅಸೋಸಿಯೇಷನ್ ಮೂಲಕ ಪಡೆದಿದ್ದೀವಿ ಅಂತ ಕೂಡ ಅವರು ತಿಳಿಸಿದ್ದಾರೆ ಸೊ ಅದಷ್ಟು ಶೀಘ್ರದಲ್ಲಿ ನಾನು ಆ ಲಿಸ್ಟ್ ಅನ್ನ ಮೇಡಮ್ಗೆ ಸಲ್ಲಿಸ್ತೀನಿ ಈಗ ಒಂದು ಮೆಸೇಜ್ ಬಂದಿದೆ ನೋಡ್ರಿ ಈ ತರ ಮೆಸೇಜ್ ಗಳು ಬರ್ತಾ ಇದಾವೆ ಒಂದು ಗರ್ಲ್ ಚೈಲ್ಡ್ ಇದೆ ಮಗು ತಂದೆ ತಾಯಿ ತೀರ್ ಹೋಗಿದ್ದಾರೆ ಇದು ದತ್ತು ತಗೋಬೇಕಾದ್ರೆ ಈ ನಂಬರ್ಗೆ ಸಂಪರ್ಕ ಮಾಡಿ ಅಂತೇಳಿ ಈ ತರ ಯಾರು ಮೋಸ ಹೋಗೋದ್ ಬೇಡ ಅದಕ್ಕೆ ನಮ್ ನಂಬರ್ ಏನಿದೆ 1098 ಆ ನಂಬರ್ಗೆ ಸಂಪರ್ಕ ಮಾಡಿದಾಗ ನಮ್ಮ ಇಲಾಖೆಯಿಂದ ತಕ್ಷಣ ಅದಕ್ಕೆ ಸ್ಪಂದನೆ ಕೊಟ್ಟು ಮುಂದಿನ ಕಾರ್ಯಗಳಿಗೆ ನಾವು ಅದನ್ನ ಅನುವು ಮಾಡ್ಕೋತೀವಿ ಹಾಗಾಗಿ ಇದಕ್ಕೆ ಯಾರು ಕೂಡ ಮೋಸ ಹೋಗ್ಬಾರ್ದು ಅಂತೇಳಿ ಕೇಳ್ಕೊತಾ ಇದ್ದೀವಿ ನಿಮ್ದು ಇದು